ನೀವಿನ್ನೂ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಗಳನ್ನ ನೀವು ನೋಡ್ಬೋದು. ಈ ಒಂದು ಮಂತ್ರವನ್ನು ಪಠಿಸಿದರೆ ನೀವು ಹೋಗುವ ಕೆಲಸ ಕಾರ್ಯಗಳಲ್ಲಿ ಅಖಂಡ ಜಯ ಸಿಗುವುದು ಖಚಿತ. ಪ್ರಥಮ ಪೂಜಿತ ವಿಘ್ನ ವಿನಾಶಕ ಮಹಾಗಣೇಶನಿಗೆ ಮಂಗಳವಾರದಂದು ಅತ್ಯಂತ ಭಕ್ತಿಪೂರ್ವಕದಿಂದ ಪೂಜಿಸಿದರೆ ಅತ್ಯಂತ ಶುಭ ಫಲಗಳನ್ನು ಕಾಣಬಹುದು ಎಂದು ನಮ್ಮ ಪುರಾಣಗಳಲ್ಲಿ ಕಾಣಬಹುದಾಗಿದೆ. ಎಲ್ಲ ಕೆಲಸಕ್ಕೂ ಮುನ್ನ ಗಣೇಶನಿಗೆ ಮೊದಲು ಪೂಜೆ ಮಾಡಲಾಗುತ್ತದೆ. ನೀವು ಪ್ರತಿದಿನ ಬೆಳಗ್ಗೆ ಹೊರಗಡೆ ಹೋಗಬೇಕಾದರೆ ಸಕಲ ವಿಜಯ ಗಣಪತಿ ಮಂತ್ರವನ್ನು ಒಮ್ಮೆ ಪಠಿಸಿದರೆ ಅಖಂಡ ಜಯವನ್ನು ಹೋಗುವ ಕೆಲಸ ಕಾರ್ಯಗಳಲ್ಲಿ ಸಾಧಿಸುವುದು ಖಚಿತ. ಮಂತ್ರಗಳಿಗೆ ನಮ್ಮ ಭಾರತೀಯ ಪುರಾಣಗಳಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅದರಂತೆಯೇ ಮಂತ್ರಗಳು ಎಷ್ಟೋ ಜೀವನದ ಸಂಕಷ್ಟಗಳನ್ನು ಕಳೆಯಲು ಸಹಕಾರಿಯಾಗಿದೆ. ಮಂತ್ರದ ಉಚ್ಚಾರಣೆ ಮಾಡಿದಾಗ ಅದರಿಂದ ಹೆಚ್ಚು ಧನಾತ್ಮಕ ಶಕ್ತಿಯ ಬಿಡುಗಡೆಯಾಗುತ್ತದೆ. ಇದರಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಧನಾತ್ಮಕ ಶಕ್ತಿ ತುಂಬುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮನಸ್ಸು ಶಾಂತವಿದ್ದಾಗ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತೇವೆ. ವಿಜಯ ಗಣಪತಿ ಮಂತ್ರವನ್ನು ನೀವು ಪ್ರತಿದಿನ ಪಠಿಸುವುದರಿಂದ ನಿಮಗೆ ಆಗುವ ಲಾಭಗಳೆಂದರೆ ನೀವು ಹೋಗುವ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಿದ್ದರೆ ಅದನ್ನೆಲ್ಲ ಕಳೆದು ನಿಮಗೆ ಜಯ ಸಿಗುವಂತೆ ಶಕ್ತಿ ತುಂಬುತ್ತದೆ. ಈ ಮಂತ್ರ ಪಠಿಸುವ ಮೊದಲು ವಿಘ್ನ ವಿನಾಶಕನ ಫೋಟೋ ಅಥವಾ ವಿಗ್ರಹಕ್ಕೆ ಹಳದಿ ಹೂವಿನಿಂದ ಪೂಜಿಸಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಈ ಮಂತ್ರವನ್ನು ಹೇಳಬೇಕು. ವಿಜಯ ಗಣಪತಿ ಮಂತ್ರವನ್ನು 3 ಬಾರಿ ಪಠಿಸಬೇಕು. ಅಖಂಡ ವಿಜಯ ಗಣಪತಿ ಮಂತ್ರವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಪ್ರತಿದಿನ ಕೆಲಸಕ್ಕೂ ಹೋಗುವ ಮುನ್ನ ಪಠಿಸುತ್ತಾರೋ ಅವರಿಗೆ ಜಯವು ಕಟ್ಟಿಟ್ಟ ಬುತ್ತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದೇಗುಲ ದರ್ಶನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ದೈವ ಮಾಹಿತಿಗಾಗಿ ಆಗಾಗ ನಮ್ಮ ಚಾನಲ್ಗೆ ಭೇಟಿ ನೀಡುತ್ತೀರಿ. ಧನ್ಯವಾದ ಸ್ನೇಹಿತರೆ.